ಹಾಯ್ ಎವ್ರಿವನ್, ನಾನು ನಿಮ್ಮ ಮಮತಾ ನಾಗಾರ್ಜುನ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಯಾವುದೇ ಅಂಗಡಿಯಿಂದ ಯೂಸ್ ಮಾಡಿರೋಂಥ ಮಸಾಲೆ ಪೌಡರ್ಸ್ನ ಯೂಸ್ ಮಾಡಿದೆ. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಚಿಕನ್ ಫ್ರೈನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಒಂದು ಬಾಂಡ್ಲಿಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಎಣ್ಣೆಗೆ ಹಾಕೋತಾ ಇದ್ದೀನಿ. ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದೆರಡೂ 1 ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕೋಬೋದು. 1 ನಿಮಿಷ ಫ್ರೈ ಆದಮೇಲೆ 2 ದೊಡ್ಡ ಈರುಳ್ಳಿನ 2 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಈರುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು 1 ಟೊಮೆಟೊ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಾನಿಲ್ಲಿ ನನ್ನ ಚಾನಲ್ನ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಇಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 1-3 ಸ್ಪೂನಷ್ಟು ಮೆಣಸು ಪುಡಿ ಹಾಕೋತಾ ಇದ್ದೀನಿ, ಪೆಪ್ಪರ್ ಪೌಡರ್ನ. ಒಂದು ಸ್ಪೂನಷ್ಟು ಅರಶಿನದ ಪುಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಎಲ್ಲ ಮಾಡಾದಮೇಲೆ ಇಲ್ಲಿ 1/4 ಕೆಜಿ ಅಷ್ಟು ಚಿಕನ್ನ ನಾನು ಹಾಕೋತಾ ಇದ್ದೀನಿ. ಸಾಲ್ಟ್ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಾಗಿದೆ ನಾನು ಇವಾಗಿಲ್ಲಿ. ಇದಕ್ಕೆ ನಾನು ವಾಟರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ವಾಟರ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದನ್ನೊಂದ್ಸಲ ಸುಮ್ಮನೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಹಾಕಿದ್ಮೇಲೆ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಮಧ್ಯದಲ್ಲಿ ನಾವು ಅವಾಗವಾಗ ಕಲಿಸ್ಕೊತ 1-15 ನಿಮಿಷ ಬೇಯಿಸ್ಕೊಳ್ಳೋಣ ಚಿಕನ್ ಬೇಯೋ ತನಕ. ನೋಡಿ ಈಗ ಕಂಪ್ಲೀಟಾಗಿ ಚಿಕನ್ ಬೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಅನ್ನಕ್ಕೆ ತಿನ್ನಂಗಿದ್ರೆ ಈ ಕನ್ಸಿಸ್ಟೆನ್ಸಿ ಸಾಕು, ಇಲ್ಲ ನಿಮ್ಗೆ ಇನ್ನೂ ಡ್ರೈ ಆಗಬೇಕು ಅಂದರೆ ಇನ್ನೂ ಡ್ರೈ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು 5 ಮಿನಿಟ್ಸ್ ಇದನ್ನು ಹೀಗೆ ಬೇಯಿಸ್ಕೊಂಡ್ರೆ ಡ್ರೈ ಆಗುತ್ತೆ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಅದಕ್ಕೆ ನಾನು ಇವಾಗಲೇ ಆಫ್ ಮಾಡ್ಕೊತೀನಿ. ಇದು ಕರೆಕ್ಟಾಗಿದೆ ನನಗೆ. ಲಾಸ್ಟಿಗೆ ಆಫ್ ಮಾಡಿಬಿಟ್ಟು ಸ್ಟವ್ನ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿದ್ರಲ್ಲ ಯಾವುದೇ ಮಸಾಲೆ ಪೌಡರ್ಸ್ನ ಯೂಸ್ ಮಾಡಿದೆ ಯಾವ ರೀತಿ ಈಸಿಯಾಗಿ ಚಿಕನ್ ಫ್ರೈ ಮಾಡೋದು ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಎಲ್ಲರಿಗೂ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಓಕೆ, ಬಾಯ್.